ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ ಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಏನ್ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ಈಗ ಆಲ್ರೆಡಿ ಒಂದ್ ಪ್ಲೈನ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾಗಿದೆ. ಈಗ ನಮ್ಗೆ ಆ ಬ್ಲೌಸ್ ನ ಹಾಕೊಳ್ಳಿಕ್ಕೆ ಬೋರ್ ಆಗ್ತಾ ಇದೆ. ಏನು ಪ್ಯಾಟರ್ನ್ ಇಲ್ಲ, ಏಕಪ್ಪ ಈ ಬ್ಲೌಸ್ ನ ಹಾಕೊಳ್ಳೋದು, ಆ ಪ್ಲೈನ್ ಬ್ಲೌಸ್ ನ ಯಾವ ರೀತಿ ಡಿಸೈನರ್ ಬ್ಲೌಸ್ ಆಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈ ಪ್ಯಾಟರ್ನ್ ಕ್ರಿಯೇಟ್ ಮಾಡಲಿಕ್ಕೆ ಏನು ತುಂಬ ನಮ್ಮ ಸ್ಟಿಚಿಂಗ್ ನಾಲೆಡ್ಜ್ ಇರಬೇಕು ಅಂತ ಎಲ್ಲ ಏನೂ ಇಲ್ಲ. ಖಾಲಿ ನಿಮ್ಗೊಂದು ಮಿಷಿನಲ್ಲಿ ರನ್ನಿಂಗ್ ಸ್ಟಿಚ್ ಹಾಕ್ಲಿಕ್ಕೆ ಬಂದರೆ ಸಾಕು. ಫ್ರೆಂಡ್ಸ್ ನೋಡಿ, ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂಥ ಪ್ಯಾಟರ್ನ ಕ್ರಿಯೇಟ್ ಮಾಡಲಿಕ್ಕೆ ಕಾಲ್ ಮೀಟ್ರ್ ಬಟ್ಟೆ ಬೇಕಾಗತ್ತೆ. ಹಾಗಾಗಿ ಬ್ಲೌಸು ಯಾವ ಕಲರ್ ಇದೆ ಅದೇ ಕಲರ್ದು ಕಾಲ್ ಮೀಟ್ರ್ ಬಟ್ಟೆ ತಗೊಂಡ್ರೆ ಸಾಕು. ಒಂದು ವೇಳೆ ಏನಾದರೂ ನಿಮಗೆ ಬ್ಲೌಸ್ದು ಸೇಮ್ ಕಲರ್ ಬಟ್ಟೆ ಸಿಗ್ತಾ ಇಲ್ಲ ಅಂತ ಏನಾದ್ರೂ ಆದರೆ, ಆ ಬ್ಲೌಸ್ದು ಮ್ಯಾಚಿಂಗ್ ಸ್ಯಾರಿ ಇರತ್ತಲ್ಲ, ಸ್ಯಾರಿ ಕಲರಲ್ಲೂ ತಗೋಬಹುದು. ಆಗ ಅದು ಕಾಂಟ್ರಾಸ್ಟ್ ಕಲರ್ ಪ್ಯಾಟರ್ನ್ ಆಗತ್ತೆ. ಸೊ ಅದು ಕೂಡ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ನೋಡಿ, ನಾನು ನಿಮ್ಗೆ ಇಲ್ಲಿ ಬ್ಲೌಸ್ದು ಬ್ಯಾಕ್ ಪಾರ್ಟಿಗೆ ಮಾತ್ರ ಪ್ಯಾಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ಏನಾದ್ರೂ ನಿಮ್ಗೆ ಅದೇ ಪ್ಯಾಟರ್ನ್ ಫ್ರಂಟ್ಗೂ ಕಂಟಿನ್ಯೂ ಮಾಡಬೇಕು ಅಂತಿದ್ದಾಗ ಮಾತ್ರ ಸ್ವಲ್ಪ ಬಟ್ಟೆನ ಜಾಸ್ತಿ ತಗೋಬೇಕು, ಇಲ್ಲಾಂದ್ರೆ ಕಾಲ್ ಮೀಟ್ರ್ ಬಟ್ಟೆ ಸಾಕಾಗತ್ತೆ. ಈಗ ನೋಡಿ, ನಾನು ಕಾಲ್ ಮೀಟ್ರ್ ಬಟ್ಟೆನ ತಗೊಂಡು ಈ ರೀತಿಲಿ ಲೈನ್ಸ್ ಗಳನ್ನ ಹಾಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಈ ತರ ಸ್ಟ್ರೈಟ್ ಲೈನ್ ಅನ್ನ ಹಾಕಿದ್ದೀನಿ. 2.25 ಇಂಚಿಗೆ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ, 2.25 ಇಂಚಿಗೆ ಮಾರ್ಕ್ ಮಾಡ್ಬೇಕು ಅಂತೆಲ್ಲ ಏನ್ ರೂಲ್ ಇಲ್ಲ, ನೀವು 3 ಇಂಚನ್ನು ತಗೋಬಹುದು. ನನಗೆ ಇಲ್ಲಿ ಬಟ್ಟೆ ಇಷ್ಟ ಇರೋದ್ರಿಂದ ನಾನು 2.25 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನ್ ಸೆಲ್ವಾಜ್ ಇದೆ, ಸೆಲ್ವಾಜ್ ಅನ್ನ ಕಟ್ ಮಾಡಿ ತೆಗಿಬೇಕು. ನೋಡಿ, ನಾನು ಇಲ್ಲಿ 3 ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ನೀವೇನಾದ್ರು ಫ್ರಂಟ್ ಪಾರ್ಟ್ ಅನ್ನು ಪ್ಯಾಟರ್ನ್ ಮಾಡ್ತೀನಿ ಅನ್ನೋದಾದ್ರೆ 4 ಪಟ್ಟಿನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಮಾರ್ಕ್ಗಳನ್ನ ಹಾಕೋಬೇಕು. ಬಟ್ಟೆ ನೋಡ್ಲಿಕ್ಕೆ ಒಂದೇ ತರ ಇದೆ, ಮೇಲ್ಭಾಗ ಒಳಭಾಗ ಬಟ್ಟೆ, ಹಾಗಾಗಿ ಒಲಿಯುವಾಗ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಈ ರೀತಿ ಒಳಭಾಗದ ಬಟ್ಟೆಗೆ ಮಾರ್ಕ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈಗ 2 ಪೀಸನ್ನ ತಗೊಂಡು ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಈ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಈ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಲಿಬೇಕಾದ್ರೆ ಏನನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಈ ರೀತಿಲಿ ನಾವು ಒಲಿಬೇಕಾದ್ರೆ ಏನ್ ಈ ಫೂಟ್ ಇದೆ, ಈ ಫೂಟು ಬಟ್ಟೆಯ ತುದಿಯಗೆ ಬರೋ ರೀತಿಲಿ ಇಟ್ಕೊಂಡು ಒಲಿಬೇಕು. ಈ ರೀತಿಲಿ ಇಟ್ಕೊಂಡು ಒಲಿಯೋದ್ರಿಂದ ಒಂದೇ ಅಳತೆಯಲ್ಲಿ ನಾವು ಬಟ್ಟೆನ ಹೊಲ್ಕೋಬಹುದು, ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರತ್ತೆ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ನೀವು ವಿಡಿಯೋನ ಕಡೆ ತನಕ ನೋಡೋದ್ರಿಂದ ನಾನು ಈ ರೀತಿಲಿ ಸ್ಟಿಚಿಂಗ್ ನ ಮಾಡ್ಬೇಕಾದ್ರೆ ಮಿಡ್ಲಲ್ಲಿ ಟಿಪ್ಸ್ ಗಳನ್ನ ಕೊಡ್ತಾ ಇರ್ತೀನಿ. ನಿಮ್ಗೆ ಆ ಟಿಪ್ಸ್ ಗಳಿಂದ ನೀವು ಒಲಿಯುವಾಗ ತುಂಬಾ ಈಸಿ ಆಗತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೇನೆ ಕಡೆ ತನಕ ನೋಡಿ. ಫ್ರೆಂಡ್ಸ್ ನೋಡಿ, ಈಗ ಈ ರೀತಿ ತುದಿಲಿ ಒಲಿಬೇಕಾದ್ರೆ ಬಟ್ಟೆನ ತಿರುಗಿಸ್ಕೊಂಡು ಈ ರೀತಿಲಿ ಹೊಲ್ಕೊಳ್ಳಿ. ಈ ರೀತಿ ಹೊಲ್ಕೊಳ್ಳೋದ್ರಿಂದ ನಾವು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿಕ್ಕೆ ಈಸಿ ಆಗತ್ತೆ. ಈಗ ಇದನ್ನ ಈ ರೀತಿಲಿ ಬಟ್ಟೆನ ಒಳಗಡೆ ಮಡಿಸ್ಕೋಬೇಕು. ನೋಡಿ, ಈ ರೀತಿಲಿ ಬಟ್ಟೆನ ಒಳಗಡೆ ಮಡಿಸ್ಕೊಂಡು ಈಗ ಪೆನ್ಸಿಲ್ ಅಥವಾ ಪೆನ್ ಯಾವುದು ನಿಮಗೆ ಸಿಗತ್ತೆ ಅದರಿಂದ ಈ ರೀತಿಲಿ ಒಳಗಡೆ ತೂರಿಸ್ಕೋಬೇಕು. ಈ ರೀತಿ ತೂರಿಸಿ ನೋಡಿ, ಈ ರೀತಿಲಿ ಬಟ್ಟೆನ ಬಿಡಿಸ್ಕೋಬೇಕು. ನೋಡಿ, ಈ ರೀತಿಲಿ ಇದನ್ನ ಕಟ್ ಮಾಡ್ಕೋಬೇಕು. ಈ ಸ್ಟಿಚಿಂಗ್ ಮಾರ್ಜಿನ್ ಮಧ್ಯ ಬರೋ ರೀತಿಲಿ ಬಟ್ಟೆನ ಇಟ್ಕೊಂಡು ಐರನ್ ನ ಮಾಡ್ಕೋಬೇಕು. ಐರನ್ ನ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಈ ರೀತಿಲಿ ಮಧ್ಯಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಬರೋ ರೀತಿಲಿ ಇಟ್ಕೊಂಡು ಐರನ್ ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಬಟ್ಟೆನ ಈ ರೀತಿಲಿ 1/2 ಇಂಚಿಗೆ 2 ಫೋಲ್ಡ್ ಅನ್ನ ಮಾಡ್ಕೊಂಡು ಒಂದು ತುದಿಯಲ್ಲಿ ಸ್ಟಿಚ್ ಅನ್ನ ಹಾಕೋಬೇಕು. ಈಗ ಬಟ್ಟೆನ 1/2 ಇಂಚಿಗೆ ಈ ತರ ಮುಂಭಾಗಕ್ಕೆ ಫೋಲ್ಡ್ ಅನ್ನ ಮಾಡ್ಕೋಬೇಕು. ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಬಟ್ಟೆಯ ಮಧ್ಯದಿಂದ ಸ್ಟಿಚ್ ಅನ್ನ ಶುರು ಮಾಡ್ಬೇಕು. ನೋಡಿ, ಈ ರೀತಿಲಿ ಸ್ಟಿಚ್ ಅನ್ನ ಹಾಕ್ಬೇಕು. ಈಗ 1/2 ಇಂಚಿಗೆ ಬಟ್ಟೆನ ನಮ್ ಸೈಡ್ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಬೇಕಾದ್ರೆ ಹಿಂದೆ ಫೋಲ್ಡ್ ಮಾಡಿರೋ ಬಟ್ಟೆ ಈಗ ಫೋಲ್ಡ್ ಮಾಡ್ತಾ ಇರೋ ಬಟ್ಟೆ ಎರಡು ಮ್ಯಾಚ್ ಆಗೋ ರೀತಿಲಿ ಇಟ್ಕೋಬೇಕು. ಪುನಃ ಬಟ್ಟೆ ಈ ಕಡೆ ಮತ್ತೆ ಆ ಕಡೆ ಎರಡೂ ಕಡೆನೂ ಸಮಾನೇ ಇರಬೇಕು. ಯಾವ ಬಟ್ಟೆನೂ ಆಚೆ ಈಚೆ ಆಗಿರಬಾರ್ದು. ಆ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡು ಸ್ಟಿಚ್ ಅನ್ನ ಹಾಕ್ಬೇಕು. ನೋಡಿ, ಇಲ್ಲಿ ಫೋಲ್ಡ್ ಮಾಡುವಾಗ ಏನು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ಒಂದು ಸಲ ಮಿಷಿನ್ ಸೈಡ್ಗೆ 1/2 ಇಂಚು ಫೋಲ್ಡ್ ಮಾಡ್ಬೇಕು, ಇನ್ನೊಂದು ಸಲ ನಮ್ ಸೈಡ್ಗೆ 1/2 ಇಂಚಿಗೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಆ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ಇಲ್ಲಿ ನಾವು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದೇ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಏನ್ ಫೋಲ್ಡಿಂಗ್ ಮಾಡಿದೀವಿ ಇದೆರಡು ಫೋಲ್ಡಿಂಗು ಒಂದಕ್ಕೊಂದು ಮ್ಯಾಚ್ ಆಗ್ಬೇಕು. ಆ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಳ್ಳದೆ ಇಲ್ಲಿ ನೀವೇನ್ ಹೊಲ್ಕೊಂತೀರಾ ಅದೇ ಇಂಪಾರ್ಟೆಂಟ್. ನೀವು ಇಲ್ಲಿ ಇದೊಂದನ್ನ ಪಟ್ಟಿನ ಸರಿಯಾಗಿ ಹೊಲ್ಕೊಬಿಟ್ರೆ ಇನ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರತ್ತೆ. ಹಾಗಾಗಿ ಇದೆರಡು ಮ್ಯಾಚ್ ಆಗೋದ್ರ ಜೊತೆಗೆ ನಾವೇನ್ ಇಲ್ಲಿ ಬಾಕ್ಸ್ ಗಳ ತರ ಹೊಲಿತಾ ಇದೀವಿ, ಈ ಬಾಕ್ಸ್ ಒಂದೇ ಅಳತೆಯಲ್ಲಿ ಬರೋ ರೀತಿಲಿ ಹೊಲ್ಕೋಬೇಕು. ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರತ್ತೆ. ಹಾಗಾಗಿ ಸ್ವಲ್ಪ ಹೊಲಿಯುವಾಗ ತಾಳ್ಮೆಯಿಂದ ನಿಧಾನಕ್ಕೆ ಇದೊಂದನ್ನ ಹೊಲ್ಕೋಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇದನ್ನ ಬ್ಲೌಸ್ ಮೇಲೆ ಇಟ್ಟು ಹೊಲ್ಕೋಬೇಕು.
ಏನ್ ಇಲ್ಲಿ ಶೋಲ್ಡರ್ ಜಾಯಿನ್ ಮಾಡೋದಿದೆ ಅಲ್ಲಿಂದ ಇದನ್ನ ಇಟ್ಕೊಂಡು ಈ ರೀತಿ ಒಲಿಬೇಕು. ಒಲಿಬಾಗ ಒಂದ್ಸಲ ನೋಡ್ಕೋಬೇಕು. ಇದು ಓಲ್ಡ್ ಬ್ಲೌಸ್ ಆಗಿರೋದ್ರಿಂದ ಏನಾದ್ರು ಪ್ರೆಸ್ ಬಟನ್ ಏನಾದ್ರು ನೀಡಲ್ ಸಿಗ್ತಾ ಇದೆಯಾ ಅನ್ನೋದನ್ನ ಒಂದ್ಸಲ ನೋಡ್ಕೋಬೇಕು. ನೀಡಲ್ಗೆ ಏನಾದ್ರು ಪ್ರೆಸ್ ಬಟನ್ ಸಿಕ್ಕಿದ್ರೆ ನೀಡಲ್ ಕಟ್ ಆಗೋ ಚಾನ್ಸಸ್ ಇರತ್ತೆ. ಹಾಗಾಗಿ ಅದೊಂದನ್ನ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಹೋಗ್ಬೇಕು. ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಏನ್ ತುಂಬಾ ಏನ್ ಅಬ್ಸರ್ವ್ ಮಾಡಂಗಿಲ್ಲ ನೋಡಿ. ಇದನ್ನ ಒಲಿಬೇಕಾದ್ರೆ ಏನ್ ಈ ಬ್ಲೌಸಿನ ತುದಿ ಮತ್ತೆ ಈ ಪ್ಯಾಟರ್ನ್ ಬಟ್ಟೆದು ತುದಿ ಎರಡು ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಹೊಲ್ಕೊಂಡು ಹೋದ್ರೆ ಆಯ್ತು. ಈಗ ಇದೇ ರೀತಿಲಿ ಫುಲ್ಲು ಹೊಲ್ಕೋಬೇಕು. ಫ್ರೆಂಡ್ಸ್, ಇದು ಕ್ಯಾಮ್ರಾದಲ್ಲಿ ಬಟ್ಟೆ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಗೆ ಬ್ಲೌಸ್ ಮತ್ತೆ ಪ್ಯಾಟರ್ನ್ ಪಟ್ಟಿ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊಂತೀನಿ. ಬಟ್ ಇದು ತುಂಬಾ ಸಿಂಪಲ್ ಪ್ಯಾಟರ್ನ್. ನೀವು ಒಮ್ಮೆ ಟ್ರೈ ಮಾಡಿ ಆಗ ನಿಮ್ಗೆ ಗೊತ್ತಾಗತ್ತೆ ಇದು ಎಷ್ಟು ಸಿಂಪಲ್ ಮತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತ್ತೆ ಅನ್ನೋದು ನಿಮಗ್ ಗೊತ್ತಾಗತ್ತೆ. ಫ್ರೆಂಡ್ಸ್ ನೋಡಿ, ನಾನು ಎರಡು ಪಟ್ಟಿನ ಜಾಯಿನ್ ಮಾಡಿ ಹೊಲ್ಕೊಂಡಿದ್ದೆ. ಹಾಗಾಗಿ ಬ್ಯಾಕ್ ಪಾರ್ಟ್ಗೆ ಸರಿಯಾಗಿ ಸಾಕಾಗ್ತಾ ಇದೆ. ನಿಮ್ಗೆ ಏನಾದ್ರು ಫ್ರಂಟ್ ಪಾರ್ಟ್ನು ಬೇಕಿತ್ತು ಅಂತಂದ್ರೆ ಮೂರ್ ಪೀಸ್ ಅನ್ನ ಜಾಯಿನ್ ಮಾಡ್ಕೋಬೇಕಿತ್ತು. ಆಗ ಇದೇ ರೀತಿಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಿತ್ತು. ಈಗ ನೋಡಿ, ಇಲ್ಲಿ ಈ ರೀತಿಲಿ ಟೂ ಫೋಲ್ಡ್ ನ ಮಾಡ್ಕೊಂಡು ಏನ್ ಶೋಲ್ಡರ್ ಇದೆ ಶೋಲ್ಡರ್ ಹತ್ರಕ್ಕೆ ಈ ಪಟ್ಟಿ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕ್ಬೇಕು. ಈಗ ನೆಕ್ಸ್ಟ್ ಇನ್ನೊಂದ್ ಪಟ್ಟಿನ ಇಟ್ಕೊಂಡಿದ್ವಲ್ಲ, ಈಗ ಇದನ್ನ ಈ ರೀತಿಲಿ ಫೋಲ್ಡ್ ನ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಇದೇ ಅಳತೆಗೆ ಇನ್ನೊಂದು ಪೀಸ್ ಅನ್ನ ಕಟ್ ಮಾಡ್ಕೋಬೇಕು. ಈಗ ಈ ಉಳ್ಕೊಂಡಿರೋ ಪಟ್ಟಿ ಇದೆಯಲ್ಲ, ಈ ಉಳ್ಕೊಂಡಿರೋ ಪಟ್ಟಿನ ಈ ರೀತಿಲಿ ರಾಂಗ್ ಸೈಡ್ ಮಾಡಿಸ್ಕೊಂಡು ಸೇಮ್ ನಾವು ಮೊದಲು ಒಂದ್ ಪಟ್ಟಿನ ಹೊಲ್ದು ಯಾವ ರೀತಿಲಿ ರೆಡಿ ಮಾಡ್ಕೊಂಡ್ವಿ ಅದೇ ರೀತಿಲಿ ಈ ಪಟ್ಟಿನ ಹೊಲ್ದು ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಪಟ್ಟಿನ ರೆಡಿ ಮಾಡ್ಕೊಂಡು ಈ ಪಟ್ಟಿನ ಯೂಸ್ ಮಾಡ್ಕೊಂಡು ಯಾವ ರೀತಿಲಿ ರೋಸ್ ಇನ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ನೋಡಿ, ಈ ಕಡೆ ಓಪನ್ ಇರೋ ಸೈಡ್ ಅಲ್ಲಿ ಒಂದ್ ಲೆವೆಲ್ಗೆ ಕಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಫ್ರೆಂಡ್ಸ್, ಇದನ್ನು ಒಂದಿಂಚಿಗೆ ಈ ರೀತಿಲಿ ಫೋಲ್ಡ್ ನ ಮಾಡ್ಕೊಂಡು ಈ ರೀತಿಲಿ ಸಣ್ಣದಾಗಿ ಬಟ್ಟೆನ ಸುತ್ತಕೋಬೇಕು. ಬಟ್ಟೆನ ಸುತ್ತಕೋಬೇಕಾದ್ರೆ ಲೂಸ್ ಎಲ್ಲ ಬಿಡಬಾರ್ದು, ಎಷ್ಟು ಟೈಟ್ ಆಗತ್ತೋ ಅಷ್ಟು ಟೈಟ್ ಆಗಿ ಸುತ್ತಕೋಬೇಕು. ಈ ರೀತಿಲಿ ಸುತ್ತಕೊಂಡು ಈಗ ಉಳ್ಕೊಂಡಿರೋ ಪಟ್ಟಿನ ಈ ರೀತಿ ನಮ್ ಸೈಡ್ಗೆ ಈ ತರದಲ್ಲಿ ಮಡಿಸ್ಕೋಬೇಕು. ಇದೇ ತರ ಮಡಿಸ್ಕೊಂಡು ಸುತ್ತಾಕೊಂಡ್ ಬರ್ಬೇಕು. ನೋಡಿ, ಈ ರೀತಿಲಿ ಪಟ್ಟಿನ ಮಡಿಸ್ಕೊಂತಾ ಇರ್ಬೇಕು. ಅದೇ ರೀತಿಲಿ ಈ ರೀತಿಲಿ ತಿರುಗಿಸ್ಕೊಂತಾ ಇರ್ಬೇಕು. ನಾನು ಯಾವ ರೀತಿಲಿ ಬಟ್ಟೆನ ಫೋಲ್ಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಸ್ವಲ್ಪ ಗಮನ ಕೊಟ್ಟು ಅಬ್ಸರ್ವ್ ಮಾಡಿ ಈ ರೀತಿಲಿ ಫೋಲ್ಡ್ ಮಾಡ್ತಾ ಮಾಡ್ತಾ ಈ ರೀತಿಲಿ ಇಟ್ಕೊಂಡು ತಿರುಗಿಸ್ಕೊಂಡು ನಿಧಾನಕ್ಕೆ ಬರಬೇಕು. ಫಸ್ಟ್ ಟೈಮ್ ಈ ರೀತಿ ರೋಸಿನ ರೆಡಿ ಮಾಡೋದು ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಒಂದೆರಡು ಮೂರ್ ಸಲ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬರತ್ತೆ. ಇದೇನು ಇಲ್ಲ, ಈ ರೀತಿ ನಮ್ ಸೈಡ್ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು, ಈ ತರ ಸುತ್ತೊಡಿಬೇಕು. ಇದೇ ರೀತಿಯಲ್ಲಿ ಫುಲ್ಲು ಮಾಡ್ತಾ ಹೋಗ್ಬೇಕು. ನೋಡಿ, ರೋಸ್ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದ್ರ ಹಿಂಭಾಗ ಈ ತರ ಬಂದಿರತ್ತೆ. ಈಗ ಇದನ್ನ ಈ ರೀತಿಲಿ ಇಟ್ಕೊಂಡು ಸೂಜಿ ದಾರದಲ್ಲಿ ಅದನ್ನ ಹೊಲ್ಕೋಬೇಕು. ಎಡ್ಜ್ ಅನ್ನ ಹೀಗೆ ಒಲಿಬೇಕು ಹಾಗೆ ಒಲಿಬೇಕು ಅಂತೆಲ್ಲ ಏನು ಇಲ್ಲ, ಅದು ಬಿಡಿಸ್ಕೊಳ್ದಂಗೆ ಹೊಲ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಈ ಪೆಟಲ್ಸ್ಗಳು ಬಿಡಿಸ್ಕೋಬಾರ್ದು ಅಂತೇಳಿ ಒಂದ್ ಎರಡ್ ಮೂರು ಪೆಟಲ್ ನ ಮಧ್ಯದಲ್ಲಿ ಈ ರೀತಿಲಿ ಹೊಲ್ಕೋಬೇಕು. ನೋಡಿ, ಒಟ್ನಲ್ಲಿ ಈ ಪೆಟಲ್ಸ್ಗಳು ಬಿಡಿಸ್ಕೋಬಾರ್ದು, ಆ ರೀತಿಲಿ ಹೊಲಿಗೆಗಳನ್ನ ಹಾಕೋಬೇಕು. ಇದು ಗಟ್ಟಿಯಾಗಿ ಕೂತ್ಕೊಳ್ಳೋ ರೀತಿಲಿ ಹೊಲಿಗೆ ಹಾಕೊಂಡ್ರೆ ಆಯ್ತು. ಇಲ್ಲೇ ಹೊಲಿಗೆ ಹಾಕ್ಬೇಕು ಅಲ್ಲೇ ಹೊಲಿಗೆ ಹಾಕ್ಬೇಕು ಅಂತೆಲ್ಲ ಏನಿಲ್ಲ, ಇದು ಬಿಡಿಸ್ಕೊಳ್ಳೋದಂಗೆ ಈ ರೀತಿಲಿ ಹೊಲಿಗೆ ಹಾಕೊಂಡ್ರೆ ಆಯ್ತು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಬಂದಿರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ಫ್ರೆಂಡ್ಸ್, ಈ ಬಟ್ಟೆನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಪುನಃ ಮಧ್ಯಕ್ಕೆ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಈಗ ಇಲ್ಲಿ ಈ ರೀತಿಲಿ ಸಣ್ಣಕ್ಕೆ ಒಂದು ಫೋಲ್ಡ್ ಅನ್ನ ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಇದೇ ರೀತಿಯಲ್ಲಿ ಈ ಪೀಸ್ ಅನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ನಾನು ಗೋಲ್ಡ್ ಕಲರ್ ಬೀಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಯಾರಿ ಯಾವ ಮ್ಯಾಚ್ ಆಗತ್ತೋ ಆ ಕಲರ್ದು ಬೀಡ್ಸ್ ಅನ್ನ ಯೂಸ್ ಮಾಡ್ಬೋದು. ನೋಡಿ, ಈಗ ಇದನ್ನ ಈ ರೀತಿಲಿ ಬಿಡಿಸ್ಕೋಬೇಕು. ಈ ರೀತಿಲಿ ಬಿಡಿಸ್ಕೊಂಡು ಸೂಜಿನ ಈ ರೀತಿಲಿ ಒಳಗಡೆ ಹಾಕೊಂಡು ಈ ತರ ಮಧ್ಯದಿಂದ ತೆಗಿಬೇಕು. ಈ ರೀತಿಲಿ ಒಂದ್ಸಲ ಲಾಕ್ ಅನ್ನ ಮಾಡ್ಕೊಳ್ಳಿ, ಆಗ ಗಟ್ಟಿಯಾಗಿ ಕೂತ್ಕೊಳ್ಳತ್ತೆ. ಈಗ ಮಣಿಗಳನ್ನ ಪೋಣಿಸ್ಕೋಬೇಕು. ನಿಮ್ಗೆ ಎಷ್ಟುದ್ದ ಬೇಕು ಅನ್ನೋದನ್ನ ನೋಡ್ಕೊಂಡು ಅಷ್ಟುದ್ದ ಮಣಿಗಳನ್ನ ಪೋಣಿಸ್ಕೋಬೇಕು. ನಂತರ ನೋಡಿ, ಇದನ್ನ ಬಿಡಿಸ್ಕೋಬಾರ್ದು, ಇದು ಹೀಗೆ ಇರ್ಲಿ. ಈಗ ಇದರ ಒಳಗಡೆಯಿಂದ ಈ ರೀತಿಲಿ ಸೂಜಿನ ಮಧ್ಯ ಹೊಲ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು. ಈಗ ಇದನ್ನ ಈ ರೀತಿಲಿ ಬಿಡಿಸ್ಕೋಬೇಕು.
ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಹೊಲ್ಕೊಂಡಾದ್ಮೇಲೆ ಈಗ ನೆಕ್ಸ್ಟು ಇಲ್ಲಿ ಸೂಜಿ ದಾರದಿಂದ ಹೊಲಿಲಿಕ್ಕೆ ಶುರು ಮಾಡಬೇಕು. ಈಗ ನೋಡಿ ಇಲ್ಲಿ ಈ ಥರ ಈ ಪೀಸು ಈ ಥರ ಮೇಲೆ ಹೇಳ್ತಾ ಇರತ್ತೆ, ಹಾಗಾಗಿ ಈ ಪೀಸನ್ನು ಮೊದಲಿಗೆ ಈ ರೀತಿಯಲ್ಲಿ ಸರಿಯಾಗಿ ಇಟ್ಕೊಂಡು ಒಂದು ಲಾಕನ್ನು ಮಾಡ್ಕೋಬೇಕು ಆ ಕಡೆ ಈ ಕಡೆ. ನೋಡಿ ಸೂಜಿಗೆ ಎರಡೆಳೆ ದಾರನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹಿಂಭಾಗ ಮೊದಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕು. ನೀವು ಯಾವಾಗಲೇ ಸೂಜಿ ದಾರದ ಏನೇ ಹೊಲಿಲಿಕ್ಕೆ ಶುರು ಮಾಡಿ ಮೊದಲಿಗೆ ಈ ರೀತಿಲಿ ಒಂದು ಲಾಕ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಒಂದು ವೇಳೆ ಏನಾದರೂ ನಾವು ಹಾಕಿರೋ ನಾಟ್ ಬಿಚ್ಕೊಂಡ್ರೆ ನಾವು ಸ್ಟಿಚ್ ಹಾಕಿರೋವಂಥದ್ದು ಬಿಚ್ಕೊತಾ ಹೋಗುತ್ತೆ. ಹಾಗಾಗಿ ಒಂದು ಲಾಕನ್ನು ಮಾಡ್ಕೋಬೇಕು. ಈಗ ನೋಡಿ ಇದೆರಡೂ ಈ ರೀತಿಲಿ ಸರಿಯಾಗಿ ಇಟ್ಕೊಂಡು ಈಗ ಇಲ್ಲಿಗೆ ಈ ರೀತಿಲಿ ಹೊಲ್ಕೊಂಡು ಈ ರೀತಿಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಪುನಃ ಈ ರೀತಿಲಿ ಕೆಳಗಡೆ ಸೂಜಿನ ತಕೊಂಡು ಬಂದು ಈಗ ನೋಡಿ ಈ ಬಟ್ಟೆ ಎಲ್ಲ ಇದು ಇದರ ಎಂಡೆಗೆ ಇಲ್ಲೂ ಒಂದು ಲಾಕನ್ನು ಮಾಡಬೇಕು. ಈ ರೀತಿಲಿ ಹೊಲ್ಕೊಳ್ಳೋದ್ರಿಂದ ನಾವು ಯಾವ ರೀತಿಲಿ ಹೊಸ ಬ್ಲೌಸನ್ನು ಸ್ಟಿಚ್ ಮಾಡಬೇಕಾದ್ರೆ ಫಿನಿಷಿಂಗ್ ಬರುತ್ತೆ ಅದೇ ಥರ ಫಿನಿಷಿಂಗ್ ಬರುತ್ತೆ. ಈ ರೀತಿಲಿ ಕೆಳಗಡೆ ತೊಗೊಂಡು ಬಂದು ಇಲ್ಲಿಗೊಂದು ಲಾಕನ್ನು ಹಾಕಬೇಕು. ಈಗ ನೋಡಿ ನೆಕ್ಸ್ಟು ಈಗ ಏನು ಈ ರೀತಿಲಿ ನಾವು ಹೊಲ್ಕೊಂಡಿದ್ದೀವಿ ಇದೊಂದು ಬಾಕ್ಸ್ ಟೈಪ್ ಇದೆ, ಈಗ ಇದರ ಮಧ್ಯಕ್ಕೆ ಸೂಜಿನ ತಕ್ಕೊಂಡು ಬರಬೇಕು ಕೆಳಗಡೆಯಿಂದ. ನೋಡಿ ಈ ರೀತಿ ತಕ್ಕೊಂಡು ಬಂದು ಈಗ ಇದೆರಡನ್ನು ಈ ರೀತಿಲಿ ಕ್ಲೋಸ್ ಮಾಡಿ ಈ ರೀತಿ ಒಳಗಡೆಯಿಂದ ತೆಕ್ಕೋಬೇಡಿ, ಈ ರೀತಿಲಿ ಹೊರಗಡೆಯಿಂದ ಈ ಥರ ಎರಡನ್ನು ಹೊಲ್ಕೋಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡು ಒಂದು ಲಾಕನ್ನು ಹಾಕ್ಕೊಳ್ಳಿ. ಈಗ ಒಂದು ಮಣಿನ ಈ ರೀತಿಲಿ ಪೋಣಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿಲಿ ಪೋಣಿಸ್ಕೊಂಡು ಪುನಃ ಇಲ್ಲೇ ಈ ರೀತಿಲಿ ಹೊಲ್ಕೋಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡು ಮಣಿಗೆ ಈ ರೀತಿಲಿ ಒಂದು ಎರಡು ಮೂರು ರೌಂಡು ದಾರನ ಸುತ್ತಾಕಬೇಕು. ಈ ರೀತಿಲಿ ದಾರ ಸುತ್ತೋದ್ರಿಂದ ಮಣಿ ಈ ಬಟ್ಟೆ ಒಳಗಡೆ ಎಲ್ಲ ಹೋಗಲ್ಲ, ಇಲ್ಲಾಂದರೆ ಮಣಿ ಬಟ್ಟೆ ಒಳಗಡೆ ಎಲ್ಲ ಹೋಗ್ತಾ ಇರುತ್ತೆ, ಆಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಈ ರೀತಿಲಿ ಸುತ್ತಕೋಬೇಕು. ಈ ರೀತಿಲಿ ಸುತ್ತಕೊಂಡಾದ್ಮೇಲೆ ಈ ರೀತಿಲಿ ದಾರನ ಇಟ್ಕೊಂಡು ಒಂದು ರೌಂಡ್ ಇದಕ್ಕೆ ಬಂದು ಈ ಥರ ಲಾಕನ್ನು ಮಾಡ್ಕೋಬೇಕು. ನಿಮಗೇನಾದ್ರು ಈ ರೀತಿಲಿ ಲಾಕನ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದರೆ ನೆಕ್ಸ್ಟ್ ಹೊಲಿಯೋಗ ಇನ್ನೊಂದು ಮೆಥಡ್ ತೋರಿಸ್ತೇನೆ. ನೋಡಿ ಈ ರೀತಿ ಹೊಲ್ಕೊಂಡಾದ್ಮೇಲೆ ಇವಾಗ ಇದರೊಳಗಡೆಯಿಂದ ಈ ರೀತಿಲಿ ಕೆಳಗಡೆ ಸೂಜಿನ ತರಬೇಕು. ನೋಡಿ ಇದನ್ನು ಈ ರೀತಿಲೂ ಡಿಸೈನ್ನ ಇಟ್ಕೋಬೋದು, ಇಲ್ಲ ಅಂದರೆ ದಾರನ ಈ ದಾರ ಏನಿದೆ ಇದನ್ನು ಸ್ವಲ್ಪ ಹಿಂಗೆ ಎಳೆಯೋದ್ರಿಂದ ಇದು ಈ ಥರ ಹಿಂಗೆ ಕೆಳಗಡೆ ಹೋಗುತ್ತೆ. ಬೇಕಿದ್ರೆ ಈ ಥರ ಪ್ಯಾಟ್ರನನ್ನು ಮಾಡ್ಕೋಬೋದು. ನಾನಿದು ಈ ರೀತಿಲಿ ಮೇಲೆ ಬರೋ ರೀತಿಲಿ ಇಡ್ತೇನೆ. ಈಗ ಹಿಂಭಾಗದಲ್ಲಿ ಒಂದು ಲಾಕನ್ನು ಮಾಡಿ ಈ ರೀತಿಲಿ ಲಾಕ್ ಮಾಡೋದ್ರಿಂದ ಮಿಡ್ಲಲ್ಲಿ ಎಲ್ಲಾದರೂ ದಾರ ಕಟ್ಟಾದರೆ ನಾವು ಹೊಲ್ದಿರುವಂಥದ್ದು ಆಗ ಎಲ್ಲ ಮಣಿಗಳು ಬಿಡಿಸ್ಕೊಳ್ಳಲ್ಲ, ಇಲ್ಲಾಂದರೆ ಎಲ್ಲವೂ ಕಳ್ಕೊಂಡು ಬರುತ್ತೆ. ಹಾಗಾಗಿ ಒಂದೊಂದು ಲಾಕನ್ನು ಮಾಡ್ಕೋಬೇಕು. ನೋಡಿ ನೆಕ್ಸ್ಟ್ ಈಗ ಇದರ ಕೆಳಗಡೆ ಇಲ್ಲಿಗೆ ಈ ರೀತಿಲಿ ಹೊಲ್ಕೊಳ್ಳಿ. ಹೊಲ್ಕೊಂಡು ಇಲ್ಲೊಂದು ಲಾಕ್ ಹಾಕ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡುವಾಗ ನಾನು ಇದೇ ರೀತಿಲಿ ಮಾಡೋದು, ಈ ರೀತಿ ಲಾಕ್ ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಅಂತ ಅನ್ನಿಸ್ಬೋದು, ಬಟ್ ನಿಮಗೆ ಯಾವಾಗಲೂ ಅದು ಹೊಲಿಗೆ ಬಿಡಿಸ್ಕೊಳ್ಳಲ್ಲ. ಎಲ್ಲಾದರೂ ಒಂದು ಕಡೆ ಈಗ ಇಲ್ಲೆಲ್ಲಾದರೂ ದಾರ ಕಟ್ಟಾಯಿತು ಅಂದ್ಕೊಂಡ್ರೆ ಇದ್ರ ಹಿಂದಿಂದೆಲ್ಲ ಬಿಡಿಸ್ಕೊಂಡು ಹೋಗ್ತಾ ಇರತ್ತೆ. ಹಾಗಾಗಿ ಈ ರೀತಿ ಲಾಕ್ ಹಾಕ್ಕೊಂಡು ಹೊಲ್ಕೊಂಡು ಹೋಗೋದ್ರಿಂದ ಫಿನಿಷಿಂಗು ಚೆನ್ನಾಗಿ ಬರುತ್ತೆ, ಕಟ್ಟು ಆಗಲ್ಲ. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇದೆರಡನ್ನು ಈ ರೀತಿಲಿ ಜೋಡಿ ಮಾಡಿ ಇಟ್ಕೊಂಡು ಸೆಂಟರಿಗೆ ಈ ಕಡೆಯಿಂದ ಈ ಥರ ಹೊಲ್ಕೋಬೇಕು. ಈ ಥರ ಹೊಲ್ಕೊಂಡು ಇಲ್ಲೊಂದು ಲಾಕನ್ನು ಹಾಕ್ಕೋಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಒಂದು ಮಣಿನ ಪೋಣಿಸ್ಕೋಬೇಕು. ಈ ರೀತಿ ಒಂದ್ಸಲ ಹೊಲ್ಕೋಬೇಕು. ಈಗ ಈ ಮಣಿಗೆ ಒಂದು ಮೂರು ನಾಲ್ಕು ಸುತ್ತು ಈ ರೀತಿಲಿ ದಾರ ಸುತ್ತಬೇಕು. ಈ ಥರ ಸುತ್ತಿ ನೋಡಿ ಈ ಥರ ತಕ್ಕೊಂಡು ಬಂದು ಈಗ ಈ ದಾರದ ಮಧ್ಯದಿಂದ ಈ ರೀತಿಲಿ ಸೂಜಿನ ತಂದು ಈ ರೀತಿಲಿ ಲಾಕನ್ನು ಹಾಕಬೇಕು. ಪುನಃ ಈಗ ಇದರ ಮಧ್ಯೆ ಸೂಜಿನ ಹಾಕಿ ಹಿಂಭಾಗ ಈ ರೀತಿಲಿ ತಕ್ಕೊಂಡು ಬರಬೇಕು. ಪುನಃ ಈಗ ಇಲ್ಲಿ ಒಂದು ಲಾಕನ್ನು ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಈಗ ನೆಕ್ಸ್ಟು ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬಂದು ಒಂದು ಲಾಕನ್ನು ಮಾಡ್ಕೋಬೇಕು. ಈ ಥರ ಒಂದು ಲಾಕನ್ನು ಮಾಡಿಕೊಂಡು ಪುನಃ ಏನು ಈ ಬಾಕ್ಸ್ ಇದೆ ಈ ಬಾಕ್ಸ್ನ ಮಿಡಲಿಗೆ ಈ ಥರ ಸೂಜಿನ ತಂದು ಇದನ್ನು ಯಾವ ರೀತಿಲಿ ಹೊಲಿದ್ವಿ ಅದೇ ರೀತಿಲಿ ಇನ್ನು ಫುಲ್ಲು ಹೊಲ್ಕೊಂಡು ಹೋಗಬೇಕು. ನೋಡಿ ಈ ರೀತಿಲಿ ಹೊಲ್ಕೊಂಡು ಬಂದಿದ್ದೀನಿ. ಇದು ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸಿಗೆ ಹೊಲಿತಾ ಇರೋದ್ರಿಂದ ಈ ರೀತಿಲಿ ಲಾಕನ್ನು ಮಾಡಬೇಕು. ಹೊಸ ಬ್ಲೌಸಿಗೆ ನಾವು ಹೊಲಿತಾ ಇದ್ದೀವಿ ಅಂತಂದಾಗ ಇದು ಇಲ್ಲಿ ಶೋಲ್ಡರ್ ಒಳಗಡೆ ಸೇರ್ಕೊಳ್ಳುತ್ತೆ, ಹಾಗಾಗಿ ಲಾಕ್ ಮಾಡೋದೇನಿರಲ್ಲ. ಆಗ
ನೋಡಿ. ನೆಕ್ಸ್ಟ್ ಈಗ ಈ ತುದಿ ಏನಿದೆ, ಈ ತುದಿನ ಇಲ್ಲಿ ಕರೆಕ್ಟಾಗಿ ಭುಜದ ನೇರಿಕೆನೇ ಬರೋ ರೀತಿ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಲಾಕನ್ನು ಮಾಡಬೇಕು. ನೋಡಿ ಈ ರೀತಿಯಲ್ಲಿ ಹೊಲ್ಕೋಬೇಕು, ಎಷ್ಟು ನೀಟಾಗಿ ಬಂದಿದೆ ಫಿನಿಷಿಂಗು. ಈಗ ನೆಕ್ಸ್ಟು ಇದರ ಮಧ್ಯಕ್ಕೆ ಈ ಬ್ಲೌಸ್ನ ಏನು ಸೆಂಟರ್ ಇದೆ ಈ ಸೆಂಟರಿಗೆ ಈ ರೀತಿಲಿ ರೋಸಿನ ಇಟ್ಟು ಹೊಲಿಬೇಕು. ನಿಮಗೇನಾದರೂ ಈ ರೀತಿಲಿ ರೋಸ್ ಇಟ್ಟು ಹೊಲ್ಕೊಳ್ಳೋದು ಬೇಡ ಅಂತ ಏನಾರು ಆದರೆ ಇದೇ ರೀತಿಲೂ ಸಹ ಇಟ್ಕೋಬೋದು. ನೋಡಿ ಇದು ಸಹ ನೋಡ್ಲಿಕ್ಕೆ ಚೆನ್ನಾಗೇ ಕಾಣುತ್ತೆ. ನೋಡಿ ಇಲ್ಲೇ ತೊಗೊಂಡು ಬಂದು ಈ ಥರ ಹೊಲಿಬೇಕು ಅಂತೆಲ್ಲ ಏನಿಲ್ಲ, ಒಂದೆರಡು ಕಡೆ ಈ ರೀತಿಲಿ ಹೊಲ್ಕೊಂಡು ಲಾಕನ್ನು ಮಾಡಿ ಆಗ ರೋಸು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈ ಪೆಟಲ್ ಹತ್ರನೇ ತಂದು ಹೊಲಿಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಒಟ್ಟಿನಲ್ಲಿ ಈ ರೋಸು ಗಟ್ಟಿಯಾಗಿ ಕೂತ್ಕೊಳ್ಳೋ ರೀತಿಲಿ ಹೊಲ್ಕೊಂಡ್ರೆ ಆಯಿತು. ನೋಡಿ ಈ ರೀತಿಲಿ ಹೊಲ್ಕೊಂಡಾದಮೇಲೆ ಈಗ ಇದನ್ನೇನು ಹೊಲ್ಕೊಂಡಿದ್ದೀವಿ, ಇದನ್ನು ಈ ರೀತಿಲಿ ಸಮಾನಾದರೂ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಒಂದು ದೊಡ್ಡದು ಸಣ್ಣದು ಬರೋ ರೀತಿಲೂ ಇಟ್ಕೋಬೋದು. ಈ ರೀತಿಲಿ ಇಟ್ಕೊಂಡು ಇಲ್ಲಿ ಈ ರೀತಿ ರೋಸ್ನ ಕೆಳಗಡೆ ಇಟ್ಟು ನೋಡಿ ಈ ರೀತಿಲಿ ಹೊಲ್ಕೋಬೇಕು. ಫ್ರೆಂಡ್ಸ್ ನೋಡಿ ಯಾವ ರೀತಿಲಿ ಒಳ್ಳೆ ಫಿನಿಷಿಂಗ್ ಬಂದಿದೆ. ನೀವು ನಿಮ್ದು ಓಲ್ಡ್ ಬ್ಲೌಸಿನ ಈ ರೀತಿ ಡಿಸೈನರಿ ಬ್ಲೌಸ್ ಆಗಿ ಹೊಲಿಯಿರಿ. ಫ್ರೆಂಡ್ಸ್ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.